हेलो एवरीबॉडी एंड वेलकम टू गो हैश गुलबर्गा। श्री महंता शिवाचार्य सुलपुट मठ स्वामी जी का आया बड़ा बयान। अपील की है बसवराज बोम्मई चीफ मिनिस्टर और बीएस येडियुरप्पा एक्स चीफ मिनिस्टर से। अपील की है कि बनाए अप्पू गौड़ा दत्तात्रेय सिंह पाटिल जी को मिनिस्टर। नए कैबिनेट बर्थ के अंदर जगह देने की बात कर रहे हैं सुलपुट मठ स्वामी। अप्पू गौड़ा जो कि केकेआरटीपी के चेयरमैन भी हैं और एमएलए साउथ हैं, अब तक मिनिस्टर बर्थ उन्हें नहीं मिला। लेकिन अब बसवराज बोम्मई की अब जो नई सरकार आ चुकी है, जो सीएम बन चुके हैं, उसके अंदर क्या जगह मिल पाएगी या नहीं। सुलपुट मठ स्वामी जी का कहना है कि लिंगायत के अब सीएम तो आ चुके हैं, मौका देना चाहिए अप्पू गौड़ा जी को क्योंकि वो काफी काम कर चुके हैं। कल्याण कर्नाटक सरकार हेसरिट्टिदे, आदरे कल्याण कर्नाटकद लिंगायतरिगे मुख्यमंत्री माडिलिल्ल तनक ಇವತ್ತು ಬೊಮ್ಮಾಯಿಯವರ ಸರ್ಕಾರ ಏನು ಸಿ ಎಂ ಆಗಿದ್ದಾರೆ, ಬೊಮ್ಮಾಯಿಯವರಿಗೆ ಯಡಿಯೂರಪ್ಪನವರಿಗೆ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದಲ್ಲಿ 4 ಸಲ 2 ಸಲ ಚಂದ್ರಶೇಖರ್ ಪಾಟೀಲ್ ರೇವೂರು ಆರಿಸಿ ಬಂದರು ಅವ್ರ ತಂದೆ, 1 ಸಲ ಅವರ ತಾಯಿ ಆರಿಸಿ ಬಂದಳು ಕರುಣಾದೇವಿ, ಈಗ ದತ್ತಾತ್ರೇಯ ಪಾಟೀಲ್ರು 2 ಸಲ ಆರಿಸಿ ಬಂದಾರೆ. ಸೀನಿಯರ್ ಮೋಸ್ಟ್ ಅಂದರೆ ದತ್ತಾತ್ರೇಯ ಪಾಟೀಲ್. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ, ಅದು ಧನ್ಯವಾದಗಳು. ಸರಿನೇ ಸರಿ, 1 ವರ್ಷ ಆಯಿತು, ಅವಧಿ ಮುಗೀತು. ಈ ಭಾಗಕ್ಕೆ ಮಂತ್ರಿ ಕೊಡಬೇಕು ಅವರಿಗೆ, ಯಾರಿಗೆ? ಅಪ್ಪುಗೌಡ್ರಿ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ರೈತರ ಪರ, ಜನಪರ, ದಲಿತ ಪರ, ಹಿಂದುಳಿದ ವರ್ಗ ಪರ ಇರತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಆಕಸ್ಮಿಕವಾಗಿ ಮಂತ್ರಿ ಸ್ಥಾನ ಕೊಡಕ್ಕೆ ಲೇಟ್ ಮಾಡಿದ್ರಂದರೆ ನಾವು ಮಠಾಧೀಶರು ಚಳವಳಿ ಮಾಡಬೇಕಾಗ್ತದೆ. ಸರ್ಕಾರಕ್ಕೆ ಮನವಿನೂ ಕೊಡ್ತಾ ಇದ್ದೇವೆ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು, ಮುಖ್ಯಮಂತ್ರಿ ಬೊಮ್ಮಾಯಿಯವರು ದತ್ತಾತ್ರೇಯ ಪಾಟೀಲ್ರವರಿಗೆ ಮಂತ್ರಿ ಮಾಡಬೇಕಾಗಿ ವಿನಂತಿ.